ಅಂತ. ಈ ನಡುವೆ ಸಿನಿಮಾ ಚಿತ್ರರಂಗದ ನಟನಟಿಯರು ನಾಳೆ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಸಾರಥ್ಯದಲ್ಲಿ ಕನ್ನಡದ ಸಿನಿಮಾ ನಟರು ನಟಿಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಸ್, ಶಿವರಾಜ್ ಕುಮಾರ್ ಅವರ ಸಾರಥ್ಯದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಶಿವರಾಜ್ ಕುಮಾರ್ ಅವರ ನಿವಾಸಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎಂ ಎನ್ ಸುರೇಶ್ ತಮ್ಮ ಟೀಮ್ ಜೊತೆ ಇವತ್ತು ಹೋಗಿದ್ದರು. ಈ ವೇಳೆ ಮಾತುಕತೆ ನಡೆಸಿ ಯಶಸ್ವಿ ಕೂಡ ಆಗಿದೆ. ಶಿವರಾಜ್ ಕುಮಾರನ್ನು ಭೇಟಿಯಾದ ಬಳಿಕ ಮಾತನಾಡಿದ ಎಂ ಎನ್ ಕುಮಾರ್ ಶಿವರಾಜ್ ಕುಮಾರ್ ಬೆಂಬಲ ಸಿಕ್ಕಿರುವುದಾಗಿ ಹೇಳಿದರು. ಶಿವರಾಜ್ ಕುಮಾರ್ ಅವರಿಗೆ ಧನ್ಯವಾದ ಹೇಳಬೇಕು. ಅವರು ಸಾಕಷ್ಟು ಗೌರವಯುತವಾಗಿ ನಡೆಸಿಕೊಂಡ್ರು, ಅವರು ಬೆಂಬಲ ನೀಡುವುದಾಗಿ ಹೇಳಿದ್ದಾರೆ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಹೇಳಿದರು. ಇನ್ನು ಶಿವರಾಜ್ ಕುಮಾರ್ ಬಿಟ್ಟು ಮತ್ತಾರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಂತ ಕೇಳಿದ್ದಕ್ಕೆ ಧ್ರುವ ಸರ್ಜಾ ಬರ್ತಾರೆ, ಪ್ರೇಮ್ ಬರ್ತಾರೆ, ಅಜಯರಾವ್ ಬರ್ತಾರೆ, ಶ್ರೀಮುರುಳಿ, ವಿಜಯ ರಾಘವೇಂದ್ರ, ವಿನೋದ್ ಪ್ರಭಾಕರ್, ಮಾಲಾಶ್ರೀ, ಶ್ರುತಿ, ಪ್ರೇಮ್ ಮೊದಲಾದವರಿಗೆ ಆಹ್ವಾನವನ್ನು ಕೊಟ್ಟಿದ್ದೇವೆ, ಎಲ್ಲರೂ ಬರ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಅಂದರು. ಶಿವಣ್ಣ ಅವರು ಬರ್ತೀನಿ ಅಂದಮೇಲೆ ಆನೆಬಲ ಸಿಕ್ಕಂತಾಯಿತು. ಶಿವಾನಂದ ಸರ್ಕಲ್ ಬಳಿಯ ಕಲ್ಯಾಣ ಮಂಟಪದಿಂದ, ಅಂದರೆ ಫಿಲ್ಮ್ ಚೇಂಬರ್ ಏನಿದೆ ಅಲ್ಲಿಂದ ಶುರುವಾಗುತ್ತೆ ಪ್ರತಿಭಟನೆ. ಬೆಳಗ್ಗೆ 11 ಗಂಟೆಗೆ ಶಿವರಾಜ್ ಕುಮಾರ್ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಯಾರು ಬರ್ತಾರೆ ಅನ್ನೋ ಕುತೂಹಲ ಇದೆ. ದರ್ಶನ್ ಬರ್ತಾರ, ಸುದೀಪ್ ಬರ್ತಾರೆ, ಯಶ್ ಬರ್ತಾರ ಅಂತ ದೊಡ್ಡ ಕಲಾವಿದರು ಬಹುಶಃ ಬರದೇ ಇಲ್ಲ. ಯಾರು ಬರ್ತಾರೆ ನೋಡಬೇಕು. ನಾಳೆ ಸಂಜೆವರೆಗೂ ಯಾವುದೇ ಸಿನಿಮಾ ಪ್ರದರ್ಶನ ಇರಲ್ಲ. ಹಲವು ಕಲಾವಿದರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾಯಿದ್ದಾರೆ, ಶೂಟಿಂಗ್ ಕೂಡ ಇರೋದಿಲ್ಲ. ಹಾಗಾಗಿ ಸಂಜೆ 6 ಗಂಟೆ ಮೇಲೆ ಶಾಪಿಂಗ್ ಮಾಲ್ ಓಪನ್ ಆಗುತ್ತೆ, ಥಿಯೇಟರ್ ಓಪನ್ ಆಗುತ್ತೆ. ಸೊ ಸಂಜೆ 6 ಗಂಟೆವರೆಗೂ ಪ್ರತಿಭಟನೆ ಇರುತ್ತೆ, ಯಾವುದೇ ರೀತಿ ಶಾಪಿಂಗ್ ಮಾಲ್ ಥಿಯೇಟರ್ ಓಪನ್ ಆಗಲ್ಲ. ಬಟ್ ಈ ಒಂದು ಪ್ರತಿಭಟನೆಗೆ ಕಲಾವಿದರು ಬರ್ತಾರೆ, ಕಲಾವಿದರು ಬಂದ ತಕ್ಷಣ ಒಂದು ರೀತಿ ಮೆರುಗು ಅಂದರೆ ಸಿನಿಮಾ ಸ್ಟಾರ್ಸ್ ಬಂದ್ರಲ್ಲಪ್ಪ ಅಂತ ಪ್ರತಿಭಟನೆ ಯಶಸ್ವಿ ಆಗುತ್ತೆ ಅರ್ಧ ಅಲ್ಲೇ. ಅದರಲ್ಲೂ ಕೂಡ ಶಿವರಾಜ್ ಕುಮಾರ್ ಬರ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ನಟರು ಯಾರು ಬರ್ತಾರೆ ನೋಡಬೇಕು. ಶಿವರಾಜ್ ಕುಮಾರ್ ಬಂದರು ಅಂದರೆ ಒಂದು ಸಕ್ಸಸ್ ಆಯಿತು ಅಂತ. ಯಾಕಂದರೆ ಶಿವರಾಜ್ ಕುಮಾರ್ ಚುನಾವಣೆ ಟೈಮಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದರು, ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರಾ ಅಥವಾ ಕಾವೇರಿಗಾಗಿ ಪ್ರತಿಭಟನೆ ಮಾಡ್ತಾರೆ ತುಂಬ ಜನಕ್ಕೆ ಪ್ರಶ್ನೆ ಇರ್ಬೋದು. ಆದರೆ ಶಿವರಾಜ್ ಕುಮಾರ್ ಅವರು ಕಾವೇರಿಗಾಗಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಲ್ಲ ಇದು, ತಮಿಳುನಾಡು ವಿರುದ್ಧ ಪ್ರತಿಭಟನೆ ಅಥವಾ ಕಾವೇರಿ ನ್ಯಾಯಾಲಯದ ನ್ಯಾಯಮಂಡಳಿಯ ಒಂದು ತೀರ್ಪಿನ ಆದೇಶದ ವಿರುದ್ಧ ಪ್ರತಿಭಟನೆ ಅಂತ ಹೇಳ್ಬೋದು. ನಮ್ಮ ಹಕ್ಕು, ಕಾವೇರಿ ನಮ್ಮದು, ಹಾಗಾಗಿ ನಾವು ನೀರು ಬಿಡೋಕ್ಕಾಗಲ್ಲ ಅನ್ನೋದು ನಮ್ಮ ಪ್ರತಿಭಟನೆ. ಅದರ ಪರವಾಗಿ ಶಿವರಾಜ್ ಕುಮಾರ್ ಪ್ರತಿಭಟನೆಗೆ ಅಲ್ಲಿ ಭಾಗಿಯಾಗ್ತಿದ್ದಾರೆ. ಸುದೀಪ್ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದಾರೆ. ಸುದೀಪ್ ಬರ್ತಾರಾ, ವೆಯ್ಟ್ ಮಾಡೋಣ. ಯಶ್ ಬರ್ತಾರಾ, ದರ್ಶನ್ ಬರ್ತಾರಾ, ಯಾರು ಬರ್ತಾರೆ ನೋಡೋಣ, ಯಾರು ಬರ್ತಾರೆ ಅಂತ ಒಟ್ಟು ಸಿನಿಮಾ ಟೀಮ್ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದೆ, ಪ್ರತಿಭಟನೆ ಕೂಡ ಮಾಡುತ್ತೆ.